हाय हेलो नमस्कार वीक्षकरे इदू निम्म युविका चानल हाउदु वीडियो दली तोर्स्तिरो हागे इवत्तु नानु मावीन हण्णल्ली शेर्वा माडोद हेगे अन्नोदन्न हेळ्कोड्तीनि नोडि नानु नाल्कु तरहद मावीन हण्णु इट्कोंडिदीनि सीजन फ्रूट्स बंदागले तिंदुबिडबेकु मत्ते बेरे सीजनल्लि नमगे अदु सिगोदिल्ल ಹಾಗಂತ ಇದು ನಾಲ್ಕು ತರದ ಹಣ್ಣು ಹಾಕೊಂಡೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವ ತರದ ಮಾವಿನ ಹಣ್ಣು ಸಿಗುತ್ತೋ ಅದರಲ್ಲಿ ಮಾಡ್ಬೋದು ಇಲ್ಲಿ ನಾನು ನಾಲ್ಕು ಟೈಪಿನ ಇಟ್ಕೊಂಡಿದ್ದೀನಿ ಮಲ್ಗೋಬ ನೀಲಂ ತೋತಾಪುರಿ ಜೀರಿಗೆ ನಾಲ್ಕು ತರದ ಮಾವಿನ ಹಣ್ಣನ್ನು ಇಟ್ಕೊಂಡಿದ್ದೀನಿ ಶೇರ್ವಾ ಮಾಡೋದು ಹೇಗೆ ಅನ್ನೋದು ಗೊತ್ತಾ ವೀಕ್ಷಕರೇ ನಿಮಗೆ ಬನ್ನಿ ನಾನು ಹೇಳ್ಕೊಡ್ತೀನಿ ಮೊದಲನೇದಾಗಿ ಮಾವಿನ ಹಣ್ಣನ್ನೆಲ್ಲಾನು ಪೀಲ್ ಆಫ್ ಮಾಡಬೇಕಂದ್ರೆ ಸಿಪ್ಪೆ ಎಲ್ಲ ತೆಗೆದು ಅದರಲ್ಲಿ ಇರುವಂತ ಪಲ್ಪ್ ಅಂಶನ ಹಣ್ಣಿನ ಅಂಶನ ತೆಗೆದು ಗ್ರೈಂಡ್ ಮಾಡ್ಕೋಬೇಕು ಮಾವಿನ ಹಣ್ಣಿನದು ಸಿಪ್ಪೆ ಎಲ್ಲಾನು ತೆಗೆದು ಒಳಗೆ ಹಣ್ಣಿನ ಅಂಶ ಮಾತ್ರ ತಗೊಂಡಿದ್ದೀನಿ ಮ್ಯಾಂಗೋ ಪಲ್ಪ್ ಅಂತಿರಲ್ಲ ಅದು ಅದನ್ನ ಮಾತ್ರ ತಗೊಂಡಿದ್ದೀನಿ ಈಗ ಇದನ್ನ ಫಸ್ಟ್ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿಕೊಂಡ ಮಿಶ್ರಣ ಈ ತರ ಗಟ್ಟಿಗಿರಬೇಕು ನೀರು ಮಿಕ್ಸ್ ಮಾಡಬಾರದು ಅದನ್ನ ನಿಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ರುಬ್ಬಿದ ಮಿಶ್ರಣನ ಸೆಪರೇಟ್ ಆಗಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸೇರ್ವ ಮಾಡ್ಕೊಂಬೋದು ನಾನು ಈಗ ಒಂದು ಬೌಲ್ ಅಷ್ಟು ಮಾಡ್ಕೊತಾ ಇದೀನಿ ಇದಕ್ಕೆ ಈಗ ಬೆಲ್ಲದ ಪುಡಿ ಒಣಶುಂಠಿ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು ನಾನು ಎಲ್ಲವನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಒಟ್ಟಿಗೆ ಏಲಕ್ಕಿ ಬೆಲ್ಲದ ಪುಡಿ ಒಣಶುಂಠಿ ಇದೆಲ್ಲಾನು ಹಾಕ್ತಾ ಇದೀನಿ ಆರ್ಗಾನಿಕ್ ಬೆಲ್ಲನೇ ಬಳಸಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ನಾನು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತ ಆರ್ಗಾನಿಕ್ ಬೆಲ್ಲನೇ ಬಳಸ್ತಾ ಇದೀನಿ ನಿಮಗೆ ರುಚಿ ಸ್ವೀಟ್ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಬೆಲ್ಲನ ಬಳಸ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕರಗುತ್ತೆ ಅದು ಹಾಗೆ ಉಳ್ಕೊಳ್ಳಲ್ಲ ಪೌಡರ್ ಎಲ್ಲ ಮಿಕ್ಸ್ ಆಗಿ ಮ್ಯಾಂಗೋ ಶೇರ್ವಾ ರೆಡಿ ಇದೆ ಇದನ್ನು ಸ್ವಲ್ಪ ನೀವು ಒಂದು 5 to 10 minutes ಫ್ರೀಸ್ ಮಾಡಿದ್ರೆ ಕೋಲ್ಡ್ ಮಾಡ್ಕೊಂಡು ತಿನ್ನಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನೊಂದು 5 to 10 minutes ಫ್ರೀಸ್ ಮಾಡ್ತಾ ಇದ್ದೀನಿ ಫ್ರೀಸ್ ಮಾಡಿ ತಂದಂತಹ ಶೇರ್ವಾ ಮ್ಯಾಂಗೋ ಶೇರ್ವಾ ರೆಡಿ ಇದೆ ಒಂದ್ಸಲ ಟ್ರೈ ಮಾಡಿ ರುಚಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು